ನಮಸ್ಕಾರ ವೀಕ್ಷಕರೇ, ಎಂ ಟು ನ್ಯೂಸ್ ಗೆ ಸ್ವಾಗತ. ಹೆಸ್ಕಾಂ ವಿರುದ್ಧ ರೈತರ ಆಕ್ರೋಶ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಯಮಿತ 110 ಕೆವಿ ವಿದ್ಯುತ್ ವಿತರಣಾ ಕೇಂದ್ರ ಕೊಕಟ್ನೂರು ಗ್ರಾಮ ಮಧ್ಯರಾತ್ರಿಯಿಂದಲೇ ಪ್ರತಿಭಟನೆಗೆ ಮುಂದಾದ ರೈತರು. ಸ್ಥಳಕ್ಕೆ ದೌಡಾಯಿಸಿದ ಅಥಣಿ ಹೆಸ್ಕಾಂ ಉಪವಿಭಾಗಾಧಿಕಾರಿ. ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ರೈತರು, ಆದಷ್ಟು ಬೇಗ ಸರಿಪಡಿಸಿ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಆಶ್ವಾಸನೆ ನೀಡುತ್ತಿರುವ ಅಧಿಕಾರಿಗಳು. ಒಂದರ ಜವಾಬ್ದಾರಿ ಐತ ನಿಮಗ, ನಿಮಗ ರೈತ ಬಗ್ಗೆ ಕಾಳಜಿ ಐತಿ ಐತ್ರಿ? ಒಬ್ಬ ಲೈನ್ ಹಾಕವನ್ ಹಿಡಿದ, ಒಬ್ಬ ಸೆಕ್ಷನ್ ಆಫೀಸರ್ ತನ, ಒಬ್ಬರದು ಒಬ್ಬಗೊಬ್ಬ ತಾಳ್ಮೆ ಇಲ್ಲ. ಒಬ್ರು ರೈತರ ರೆಸ್ಪಾನ್ಸ್ ಇಲ್ಲ, ಬೇರೆ ಬೇರೆ ಇಲ್ದ ಹೇಳ್ರಲ್ಲ. ಈಗ ಯಾರು ಎಲ್ಲಾರು ಬಂದ್ರೆ ಬಿರಾದ್ರ ಒಬ್ಬ ಯಾಕೆ ಎಲ್ಲಾರು ಬಂದ್ರೆ 20 ಮೇಲೆ ಯಾರನ್ನೂ ಕರ್ಸು. ಎಂಎಲ್ಎ ಅಂತ ತಗೊಂಡು ಹೋಗ್ತೀರಿ ಅಂದ್ರೆ ನೀವ್ ಎಷ್ಟು ನಾಲೆಜ್ ಅವ್ರ ಅಧಿಕಾರಿಗಳು? ಮಾತಾಡಿ ಮಾತಾಡಿಲ್ಲ ಅನ್ಬೇಡ್ರಿ. ಯಾರು ಮಾತಾಡಿದ್ರೆ ದಣಿಗೆ ಮಾಡ್ಯಾರೋ ಇದನ್ ಮಾಡ್ಯಾರೋ ಯಾಕಂದ್ರೆ ನೀವ್ ಖಂಡಿತವಾಗಿ ಸ್ಪಂದಿಸಿದ್ದಾರೆ. ನಮ್ಮ ಕೆಲವೊಂದು ಸಮಸ್ಯೆಗಳಿದ್ದು ಅವ್ರ ಹತ್ರ ಹೇಳ್ಕೊಂಡಿದ್ದೀವಿ. ಸಮಸ್ಯೆಗೆ ಶೀಘ್ರವೇ ಇತ್ಯರ್ಥ ಮಾಡ್ತಂತ ಅವ್ರು ಒಪ್ಕೊಂಡಿದ್ದಾರೆ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಮುಂದೆ ನಿರ್ಧಾರವನ್ನು ನಾವು ಎಲ್ಲ ರೈತರು ಪೂರ್ತಿ. ಎಷ್ಟು ದಿನಗಳ ಮಟ್ಟಿಗೆ ಇಲ್ಲಿ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿ? ನಿಮ್ಮ ಎಷ್ಟು ದಿನಗಳ ಮಟ್ಟಿಗೆ ಕರೆಂಟ್ ಪೂರೈಕೆ ಆಗುತ್ತಿಲ್ಲ ಈ ಉಪಯೋಗ? ಒಂದು ವಾರದಿಂದ ನಮ್ಗೆ ಕರೆಂಟ್ ಪೂರೈಕೆ. ಅಧಿಕಾರಿಗಳು ಬಂದು, ಇಡಬ್ಲ್ಯೂ ಅವರು ಬಂದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದು ನಮ್ಮ ಸಮಸ್ಯೆಗೆ ಪರಿಹಾರ ಕೊಟ್ಟಾರ. ಒಂದು ವೇಳೆ ಒಂದು ದಿವಸ ಅಥವಾ 2 ದಿವಸದ ಮಟ್ಟಿಗೆ ಪರಿಹಾರ ಕೊಟ್ರಂದ್ರೆ ಅದೇನ ಸಾಧ್ಯ ಆಗಂಗಿಲ್ಲ. ಮುಂದಿನ ತೀರ್ಮಾನ ನಾವು ಎಲ್ಲ ರೈತರು ಕೊಡ್ತೀರಿ ತಗೋತೀವಿ.